ಒಂದೊಂದು ಡಿ ವೈ ಎಸ್ ಪಿಗಳು ಕೆಲವು ಸ್ಟೇಷನ್ಗೆ 1 ಕೋಟಿ ಎಲ್ಲಿದೆ ದಾಖಲೆ ಅಂತೀರಿ? ನಿಮ್ಮ MTB ನಾಗರಾಜ್ಗಿಂತಲೂ ದಾಖಲೆ ಬೇಕಾ? ಅವನು ಯಾರು MTB ನಾಗರಾಜ್ ಏನು ಹೇಳಿದ್ರು? ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕಿಂತಲೂ ದಾಖಲೆ ಬೇಕಾ? ಇದು ದೊಡ್ಡ ದೊಡ್ಡ ಇತಿಹಾಸ ಇದೆ ಈ ಸೆಂಟ್ರಲ್ ರಿವ್ಯೂದು. ಯಾರಿಗೆ ಕಾಂಟ್ಯಾಕ್ಟ್ ಇಲ್ಲ ಅನ್ನೋದು ಕೇಳಬೇಕೀಗ. ಮಾಡ್ಕೊಳ್ಳಿ, ನಾವು ವೈಯಕ್ತಿಕವಾದಂಥ ಅವರವರ ಚಟುವಟಿಕೆಗಳು, ನಂದು ಅದಕ್ಕೆ ತಕರಾರಿಲ್ಲ. ಆದರೆ ಆ ವೈಯಕ್ತಿಕವಾದ ಚಟುವಟಿಕೆಗಳನ್ನು ರಾಜ್ಯ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಅದನ್ನಿಟ್ಕೊಂಡು ಅವನು ಪ್ರಭಾವ ಬೀರದಂಥ ವ್ಯಕ್ತಿಗಳು ಅವನ್ನೇ ಮುಖ್ಯಮಂತ್ರಿ ಮಾಡ್ಕೊಂಬಿಡಿ ಎತ್ತಲಾಗಿ. ತಲೆನವೇ ಇಲ್ವಲ್ಲ ಇದು. ಅಂತರ್ನ ಮುಖ್ಯಮಂತ್ರಿ ಮಾಡ್ಕೊಂಡ್ರಾಯ್ತು, ಅಂತರ್ನ ಮಂತ್ರಿ ಮಾಡ್ಕೊಂಬಿಡಿ. ಇದು ನನ್ನ ಪ್ರಶ್ನೆ. ವೈಯಕ್ತಿಕವಾದ ಅವರ ವ್ಯವಹಾರಗಳೇ ಬೇರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವರವ್ರದೇ ಆದಂಥ ಒಂದು ವೈಯಕ್ತಿಕವಾದಂಥ ಒಂದು ಕೆಲವು ಘಟನೆಗಳು ನಡೆದಿರ್ತವೆ. ಇಲ್ಲಿ ಪ್ರಶ್ನೆ, ಇಂಥ ವ್ಯಕ್ತಿಗಳಿಟ್ಕೊಂಡು ಟ್ರಾನ್ಸ್ಫರ್ ಮಾಡೋದಾದರೆ ಹೇಳ್ತಾನೆ, ಕುಂಬಳಗೋಳಗೆ 50 ಲಕ್ಷ ಕಮಿಟ್ ಆಗೋಗಿದೆ, ಅಲ್ಲಿ ಆಗಲ್ಲ, ಕಮಿಟ್ ಮಾಡಿಬಿಟ್ಟಿದ್ದು, ದುಡ್ಡು ಕೊಟ್ಬಿಟ್ಟು ಅವನೆ. ನೆಲಮಂಗಲ ಬೇಕಾದರೆ ಟ್ರಾಫಿಕ್ ಡಿಸೆಂಬರ್ಗೆ ಖಾಲಿ ಆಯ್ತದೆ, ಅಲ್ಲಿಗೆ ಬೇಕಾದ್ರೆ ಹಾಕೋಣ ಅಂತ. ಏನು ಅರ್ಥ ಇದೆಯಾ? ಆ ಗೋಪಿ ಕಥೆನೂ ಅದೇ, 50-60 ಕೋಟಿ ಕಲೆಕ್ಷನ್ ಆಗಿದೆ ಅಂತಾರೆ. ಬಿಲ್ಡರ್ಗಳು ಎಷ್ಟೆಷ್ಟು ವಸೂಲಿ ಆಗಿದೆ ಬಿಲ್ಡರ್ಗಳ ಹತ್ರ ನನಗೆ ಗೊತ್ತು. 2006 ಇವರೆಲ್ಲ ಹೇಗಿದ್ರು ಅಂತ, ಇವತ್ತು ಯಾವ ಮಟ್ಟಕ್ಕೆ ಬಂದವ್ರೆ ಅಂತ ಹೇಳಿ. ಪಾಪ ಸಿಟಿದೇವಿ ಅವ್ರು ಹೇಳಿಲ್ವಾ? ಏನೋ ಮೊನ್ನೆ ಎಲ್ಲ ಬೆಳಗಾವಲ್ಲಿ ಹೇಗಿದ್ರು ಈಗ ಹೆಂಗಿದ್ದೀವಿ ಅಂತ ಹೇಳಿ. ನಿಜ ಅವ್ರು ಹೇಳೋದು, 2006 ಮುಂಚೆ ಹೆಂಗಿದ್ರು ಈಗ ಹೆಂಗವ್ರೆ ಅಂತ ಹೇಳಿ ನೋಡಿಬಿಟ್ರೆ ಗೊತ್ತಾಯ್ತದೆ, ಎಲ್ಲರಿಗೂ ಗೊತ್ತಿರೋದೆ.